ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲೋ ಒಂದ್ ಕಡೆ ಹಿಂದುಗಳ ರಕ್ಷಣೆ ಇದ್ದಂಗ ಆಗ್ತಾ ಇದೆ. ಯಾಕಂದ್ರೆ ಭಾರತ ಇದು ದೇಶ, ದೇಶಕ್ಕಾಗಿ ನಾವು ಹಿಂದೂವಾಗಿ ಇರಬೇಕು. ಮಸೀದಿ ಹೋಗ್ಬೇಡ, ದರ್ಗಾ ಅವೆಲ್ಲ ಅವರು ಯಾರು ಹೇಳೋದಕ್ಕೆ. ಈ ರಾಜಕೀಯದವರು ಕೆಲವರು ಅದನ್ನ ಕ್ರಿಯೇಟ್ ಮಾಡಿ ಸೀನ್ ತೋರಿಸ್ತಾರೆ ಅಷ್ಟೇ. ಯಾವುದು ಏನು ನಾವು ಹೆದರ್ಕೊಂಡೇ ಇಲ್ಲ, ಎಲ್ಲ ಫ್ರೀಯಾಗಿಯೇ ಇದೆ. ಸುಮ್ಮನೆ ಕೆಲವು ರಾಜಕೀಯದವರು ಅದನ್ನ ಕ್ರಿಯೇಟ್ ಮಾಡಿ ಬಿಡ್ತಿದ್ದಾರೆ. ಮುಂದೆ ಹಂಗೆ ಆಗುತ್ತೆ, ಮುಂದೆ ಹಂಗೆ ಆಗುತ್ತೆ. ಯಾರು ಬೇರೆ ಹಿಂದಕ್ಕೆ ಕೂತಿರ್ತಾರೆ, ಬೇರೆ ಜಾತಿ ಅವ್ರು ಇವ್ರು ಮಾಡೇ ಮಾಡ್ತಾರೆ. ಇಂಡಿಯಾದಲ್ಲಿ ಇಂಡಿಯಾ ಫ್ಲಾಗ್ ಆಗ್ತದೆ, ಬೇರೆ ಯಾವ್ದು ಫ್ಲಾಗ್ ಆಗ್ತದೆ. ಅವ್ರಿಗೆ ಅಧಿಕಾರ ಇಲ್ಲ ಮಾಡೋದು ತಪ್ಪು ಅಂತ ಸದಾ ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ರಕ್ಷಣೆ ಇಲ್ದಂಗ ಆಗಿದೆ ಅಂತ ಹೇಳ್ತಾ ಇದಾರೆ ಕೆಲವರು. ಹೌದಾ? ಅದು ಎಲ್ಲೂ ಏನು ಆ ತರ ಕಾಣಿಸ್ತಾನೆ ಇಲ್ವಲ್ಲ, ಬರೀ ಸುಮ್ಮನೆ ಕ್ರಿಯೇಟ್ ಮಾಡಿ ಹೇಳ್ತಿದ್ದಾರೆ. ರಕ್ಷಣೆ ಇಲ್ಲದೆ ಇರೋ ಥರ ಇಲ್ಲಿ ನಾವು ಜನರಲ್ ಆಗಿ ಎಲ್ಲ ಚೆನ್ನಾಗಿದ್ದೀವಿ. ಈ ರಾಜಕೀಯದವ್ರು ಕೆಲವರು ಅದನ್ನ ಕ್ರಿಯೇಟ್ ಮಾಡಿ ಸೀನ್ ತೋರಿಸ್ತಾರೆ ಅಷ್ಟೇ. ನಾರ್ಮಲ್ ಆಗಿರೆ ನಾರ್ಮಲ್ ಆಗಿ, ಈಗ ನಾರ್ಮಲ್ ಆಗಿದೆ. ಈಗ ಈ ಗೌರ್ಮೆಂಟ್ ಬಂದಮೇಲೆ ಅಂತ ಹೇಳ್ಕೊಳ್ಳೋ ಥರ ಹೆದರ್ಕೊಳ್ಳೋದು ಹಿಂದೂಗಳು ಮುಸ್ಲಿಮ್ಸ್ ಏನು ಇಲ್ಲಮ್ಮ. ಓಕೆ ಸರ್, ಇವಾಗ ನೀವು ಹೆದರ್ಕೊಳ್ಳೋದು ಏನು ಇಲ್ಲ ಅಂತ ಹೇಳಿದ್ರಿ, ಬಟ್ ಈ ಸರ್ಕಾರ ಬಂದ್ಮೇಲೆ ತುಂಬಾ ಕೊಲೆ ಸುಲಿಗೆಗಳು ಆಗ್ತಾ ಇದೆ ಅಂತ ಹೇಳೋದು ಕೇಳಿಸ್ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಂಖ್ಯೆ ಬಗ್ಗೆ ನಮ್ಮ ಬೆಂಗಳೂರಲ್ಲೇ ಇದೆ ಇವಾಗ, ಇಲ್ಲಿ ಯಾವ್ದು ಆ ತರ ಏನು ನಡೆದೇ ಇಲ್ಲ. ಎಲ್ಲೋ ಏನೋ ನಡೆದನ್ನ ಯಾವ್ದೋ ಸೀನ್ ಕ್ರಿಯೇಟ್ ಮಾಡಿ ಮಾಡ್ತಾರೆ. ಅದು ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ತನಿಖೆ ಮಾಡಿದಿರನ್ನೇ ಹೇಳಿದ್ರೆ ಹೇಗೆ? ಈಗ ತನಿಖೆ ಮಾಡಲಿ, ಅದನ್ನ ತನಿಖೆಲಿ ಗೊತ್ತಾದ್ರೆ ನಾವೂ ಒಪ್ಕೊಳ್ತೀವಿ. ತನಿಖೆನೇ ಇಲ್ವಲ್ಲ, ಸುಮ್ನೆ ಹೇಳ್ತಿದಾರೆ ಅಷ್ಟೇ. ಬಟ್ ಇವಾಗ ಹೆಬ್ಬಾಳಗಳಲ್ಲೆಲ್ಲ ಕೊಲೆ ಆಗ್ತಾ ಇದೆ, ಎರಡೆರಡು ಮರ್ಡರ್ಗಳು ಆಗ್ತಾ ಇದಾವೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಇವತ್ತು ಕೂಡ ಸುಲ್ತಾನ್ ಪಾಳ್ಯದಲ್ಲಿ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಕೊಲೆಗಳು ಸಾಮಾನ್ಯವಾಗಿ ನಡೀತಾ ಇರ್ತದೆ, ಅದನ್ನ ಇದಕ್ಕೆ ಲಿಂಕ್ ಮಾಡೋದು ಏನೋ ಅಂತ ಇದು ಕಾಣಿಸಲ್ಲ, ಕಾಣಿಸ್ತಾ ಇಲ್ಲ. ಆ ತರ ಇದ್ರೆ ಯಾವ್ದು FIR ಇರ್ಬೋದು, ಅಥವಾ ಏನೋ ಮಾಡ್ಬೋದಲ್ಲ, ತನಿಖೆ ಮಾಡಿ ಮಾಡ್ಬೋದಲ್ಲ. ಅದೇನು ಮಾಡಿದಿರಾ, ಮಾಡಿದ್ರೆ ಏನು ಆ ತರ ಇಲ್ಲ ಅನ್ಸುತ್ತೆ. ಇಂಡಿಯಾನ ಹಿಂದೂ ಪರ ದೇಶ ಅಂತ ಮಾಡ್ಬೋದಾ? ನಾವು ಇಂಡಿಯನ್ಸ್ ಅಂದರೆ ನಾವು ಹಿಂದೂನೇ, ಹಿಂದೂ ದೇಶ ಇರೋದು ಹಿಂದೆನೇ. ಅದರಲ್ಲಿ ಎಲ್ಲ ದೇಶದಲ್ಲೂ ಎಲ್ಲ ಥರ ಮುಸ್ಲಿಮ್ಸ್ ಇರ್ಬೋದು ಅಥವಾ ಅದರ ಇದಿರ್ಬೋದು, ಎಲ್ರಿಗೂ ಬದುಕೋ ಹಕ್ಕಿದೆ. ಅದೇ ನಮ್ಮ ಹಿಂದೂಗಳಲ್ಲಿ ಮೆಜಾರಿಟಿ ನಾವು ಹಿಂದೂಗಳೇ ಇರೋದ್ರಿಂದ ನಮ್ಮದೇ ಎಲ್ಲ ನಡೀತಾ ಇದೆ. ಅಥವಾ ಬೇರೆ ಇನ್ನೊಂದು ಬೇರೆ ಜಾತಿಯವರು ಅವ್ರದ್ದೇ ಒಂದು ಸಪ್ರೇಟಾಗಿ ಏನಾದ್ರು ಇದೆ ಅಂತ, ಏನಾದ್ರು ಇದೆ ಅಂತಂದರೆ ಅವ್ರು ಮನೆಗಳಲ್ಲಿ ಮಾಡ್ಕೊಳ್ತಾರೆ, ಅಥವಾ ನಮ್ಮ ಮನೆ ಪಕ್ಕದ ಮನೆ ಚರ್ಚೆ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು. ಅವರು ನಮ್ಗೆ ಯಾವುದು ಏನಂತ ಇದಾಗ್ತಾ ಇಲ್ಲ, ತೊಂದರೆ ಏನಿಲ್ಲ. ಆದ್ರೆ ಇವಾಗ ಏನಾಗಿದೆ ಗೊತ್ತಾ ಸರ್, ಮುಸ್ಲಿಂ ಅವರು ನಮ್ದು ಪಾಕಿಸ್ತಾನ ನಮ್ ದೇಶ ಅಂತ ಹೇಳ್ತಾರೆ, ಆದ್ರೆ ಹಿಂದೂಗಳಿಗೆ ಇದೆ ಅಂತ ಇಲ್ಲ. ಇವಾಗ ಭಾರತದಲ್ಲಿ ಎಲ್ಲರೂ ಇದಾರಲ್ವಾ, ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ನಾವು ಭಾರತದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲಾನು ಆದಷ್ಟು ಒಪ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲ ಹಿಂದೂಸೇ, ಹಿಂದೂ ಬಿಟ್ಟು ಬೇರೆ ಅದರ್ ಜಾತಿಯವ್ರು ಇದ್ರು ಕೂಡ ಸಾಮಾನ್ಯವಾಗಿ ಹಿಂದೂ ಅಂತಲೇ ನಾವು ಪರಿಗಣಿಸಿ ಮಾತಾಡೋದು. ಹಾಗೂ ಅವ್ರದ್ದು ಏನಾರು ಅವ್ರದ್ದು ಆಚಾರ ವಿಚಾರಗಳು ಬೇರೆ ಭಾಷೆ ಇತ್ತು ಅಂದರೆ ಅವ್ರು ನಡೀತಾ ಇದೆ ಮಾಡ್ತಾ ಇದ್ದಾರೆ, ಅವ್ರಿಗೂ ನಮ್ಗೆ ಏನಂತ ಗಲಭೆಗಳು ಏನು ಕಾಣ್ತಾ ಇಲ್ಲ. ಏನು ಇಲ್ಲಿ ಯಾವುದು ಏನು ನಾವು ಹೆದರ್ಕೊಂಡೇ ಇಲ್ಲ, ಎಲ್ಲೂ ಎಲ್ಲ ಫ್ರೀಯಾಗೇ ಇದ್ದೀವಿ. ಸುಮ್ಮನೆ ಕೆಲವು ರಾಜಕೀಯದವರು ಅದನ್ನ ಕ್ರಿಯೇಟ್ ಮಾಡಿ ಬಿಡ್ತಿದ್ದಾರೆ ಅಷ್ಟೇ. ಇವಾಗ ಸರ್ಕಾರಿ ಶಾಲೆಗಳ ಪಠ್ಯ ಪುಸ್ತಕಗಳಲ್ಲಿ ಚರ್ಚ್ಗಳಿಗೆ ಹೋಗಿ ದರ್ಗಾಗಳಿಗೆ ಹೋಗಿ ಅಂತ ಹೇಳ್ತಾ ಇದ್ರೆ, ಆದ್ರೆ ಎಲ್ಲೂ ಕೂಡ ದೇವಾಲಯಗಳಿಗೆ ಹೋಗಿ ಅಂತ ಹೇಳ್ತಿಲ್ಲ. ಇದರಿಂದ ಎಲ್ಲರೂ ಕೋಮುಗಲ್ಬೆ ಸೃಷ್ಟಿಸ್ತಾ ಇದ್ದಾರಾ? ಕೋಮುಗಲ್ಬೆ ಸೃಷ್ಟಿದು ಅಂತಂದ್ರೆ ಈ ಬಹಳ ನಮ್ಮ ಸ್ವತಂತ್ರ ಬಂದಾಗಿಂದಾನು 71 ಕೂಡ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಎಲ್ಲ ಇದ್ರದ್ದು ಇದೆ. ಜಾತಿ ಇದ್ರು ಕೂಡ ನಾವು ಎಲ್ಲದೂ ಕೂಡ ಎಷ್ಟು ಬೇಕು ಅಷ್ಟನ್ನ ನಾವು ಫಾಲೋ ಮಾಡ್ಕೊಂಡೇ ಇದ್ವಿ. ನಮ್ಮನ್ನ ಯಾರು ಒತ್ತಡ ಹಾಕಿ ಹೀಗೆ ಮಾಡಿ ನಮ್ಮ ಚರ್ಚಿಗೆ ಬನ್ನಿ, ಮಸೀದಿಗೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ ಅಂತ ಯಾರು ಬಲವಂತ ಮಾಡ್ತಿಲ್ಲ. ನಮ್ಮ ನಮ್ಮ ಧರ್ಮನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಸರ್, ಇವಾಗ ದೇವಾಲಯನ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬರೀ ಚರ್ಚ್ ಮತ್ತೆ ದರ್ಗಾ ಹಾಕಿದ್ದಾರೆ, ಇದರಿಂದ ಎಲ್ಲರೂ ಜಾತಿ ಜಾತಿಗಳ ಮಧ್ಯೆ ಎತ್ತ ಕಟ್ತಾ ಇದ್ದಾರ? ಜಾತಿ ಜಾತಿಗಳ ಮಗ ಯಾರೋ ಕೆಲವರು ಅವ್ರಿಗೆ ಏನು ಹೇಳ್ಬೇಕಾರ ಅದಕ್ಕೆ ಸಂಬಂಧಪಡ್ದೇ ಇರೋ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿ ಬೇರೆ ಏನೋ ಅವ್ರ ಉದ್ದೇಶದಲ್ಲಿ ಮಾಡೋರು ಇದ್ದಾರೆ ವಿನಃ ಸಹಜವಾಗಿ ನಾವೆಲ್ಲ ಒಂದೇ ರೀತಿಯಲ್ಲಿ ಚೆನ್ನಾಗೇ ಇದ್ದೀವಿ. ಯಾರು ಇಷ್ಟು ಜನ ಇದ್ದೀವಿ, ಯಾರು ಆ ಥರ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಗೊತ್ತಿರೋ ವಿಚಾರ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ರಕ್ಷಣೆ ಇಲ್ದಂಗ ಆಗಿದೆ, ಹೌದಾ? ಖಂಡಿತ ಆಗ್ತಾ ಇದೆ, ಯಾಕಂದ್ರೆ ಅವ್ರು ಏನ್ ಮಾಡ್ತಿಲ್ಲ ಅವ್ರಿಗೆ ಗೊತ್ತಾಗ್ತಿಲ್ಲ. ಏನಂದ್ರೆ BJP ಅಪೋಸಿಟ್ ಮಾಡೋದು ಅದು ಬೇರೆ, ಹಿಂದೂ ಇದು ಭಾರತ ಇದು ದೇಶ, ದೇಶಕ್ಕಾಗಿ ನಾವು ಹಿಂದೂ ಆಗಿ ಇರ್ಬೇಕು ಫಸ್ಟ್. ನಾವ್ ಹೇಳೋದು
हिंदू आ जाति जाति चिंता इंपार्टेंट हिंदू होगी अंदर मसीद होबेड़ दर्गा को अवेल और यार हेलोदे नमु यार ना हो ना जाति जाति मुझे हे आगत मुझे हे आगत यार बेरे सुंदर कुछ बेरे जाति जाति इवर जाति इवर मारे मतलब अब मुस्लिम अदूल याकेफरेन्शियेट मे ना यार जाति और हेल्थ समानते वाट समान प्रकार और प्रकार ऐन न्याय ग्यारंटी यारंटी ग्यारंटी तरह हाँ कलर बंद अस्े बण हम बंद बंद मत बेड अब मुस्लिम पाकिस्तान बट हिंदू भारत हिंदू देश इला इंडिया फ्लैग हाँ बेरे फ्लैग हाँ अधिकार तपे अंत ना खंडित मुस्लिम अप्रचार बेड़ा प्रचार चलिए प्रचार ना हिंदू प्रचार अपप्रचार अपप्रचार अवेलू हिंदू हिंदू यार मुस्लिम नावे दर्गा को प्रेयर ना हिंदी देवस्थान ना प्रचार नावे दर्गा हम नावे अलग ना हिंदू 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 और ये नमेंगे तौंद।